ಸದ್ಗುರು ಪ್ರಣಾಮ್ ಇವತ್ತು ಬೆಳಗ್ಗೆ ನಿಮ್ಮ ಟ್ವೀಟ್ ನೋಡಿದೆ ಆದರೆ ಫೇಕ್ ನ್ಯೂಸಿನ ಈ ಯುಗದಲ್ಲಿ ಅದು ನಿಮ್ಮದೋ ಅಲ್ವೋ ಅಂತ ಗೊತ್ತಿಲ್ಲ ಅದರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೀಬೇಕು ಅಂದರಂತೆ ನಿಜವಾಗ್ಲೂ ಅದು ನಿಮ್ಮ ನಂಬಿಕೆ ಆಗಿದ್ದರೆ ಅದು ಪರಿಸ್ಥಿತಿನ ತಂಡ ಮಾಡೋದರಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ವಿವರಿಸ್ತೀರಾ ಧನ್ಯವಾದ ನೋಡಿ ದೇಶದಲ್ಲಿ ಈ ಗೊಂದಲ ಇದೆ ಯಾವ ಭಾಗ ಭಾರತ ಯಾವುದು ಭಾರತ ಅಲ್ಲ ಅಂತ ಇದನ್ನು ಇತ್ಯರ್ಥ ಮಾಡಲೇಬೇಕು ಮಾಡದಿದ್ರೆ ಈ ಹೊಡೆದಾಟ ಇಲ್ಲದ ಇಲ್ಲದಾಗ ನಡೆಯುತ್ತೆ ಎರಡೂ ಕಡೆ ಎಷ್ಟೊಂದು ಜೀವಹಾನಿಯಾಗಿದೆ ಇದನ್ನು ಇನ್ನೂ ಎಷ್ಟು ಸಮಯ ಮಾಡಬೇಕು ನಿಮಗೆ ನಾವು ನಿರ್ಧರಿಸಬೇಕು ನಿರ್ಧರಿಸೋ ಧೈರ್ಯ ಇರಬೇಕು ನಾವು ದೇಶವನ್ನು ಒಗ್ಗೂಡಿಸಿದ್ರೆ ಈ ಸಮಸ್ಯೆ ಹಾಗೇ ಇರುತ್ತೆ ಈ ತಲೆಮಾರಿನವ್ರಿಗೂ ಈ ಗೊಂದಲ ಇದೆ ನಾವು ಈ ದೇಶಕ್ಕೆ ಸೇರಿದವರ ಅಲ್ವಾ ಅಂತ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಪ್ರಚಾರ ಮಾಡ್ತಾರೆ ನಾನು ಹೇಳ್ತಿರೋದು ಇಷ್ಟೇ ರಾಷ್ಟ್ರವನ್ನು ಒಗ್ಗೂಡಿಸೋ ಪ್ರಯತ್ನಕ್ಕೆ ಏನೇ ಅಡ್ಡ ಬರ್ತಿದ್ರು ಅದನ್ನು ತೆಗಿಬೇಕು ಮತ್ತು ನನ್ನ ಪ್ರಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಅಂತ ಒಂದು ವಿಷಯ ಜನರಿಗೆ ಅವರು ಎಲ್ಲಿಗೆ ಸೇರಿದವರು ಅಂತ ಗೊತ್ತಾಗದೆ ಅವರನ್ನು ಗೊಂದಲದಲ್ಲಿಡ್ತಿದೆ ಸದ್ಗುರು ನಿಮ್ಮನ್ನ ಸೈಕಡಲಿಕ್ಸ್ ಬಗ್ಗೆ ಕೇಳಬೇಕಿತ್ತು ನಾಯಕರಿಗೆ ಮನೋಭ್ರಾಮಕ ಡ್ರಗ್ಸ್ ಕೊಡೋದ್ರಿಂದ ಹಿಂಸೆ ಕಡಿಮೆ ಆಗುತ್ತೆ ಅನ್ಸುತ್ತಾ ಡ್ರಗ್ಸ್ ಕೊಡ್ತೀರಾ ಬೇರೆ ಏನೂ ಕೆಲಸ ಮಾಡಲಿಲ್ಲ ಸರಿ ಅದು ಒಂದು ಪರಿಹಾರ ಆಗಬಹುದು ಪರಸ್ಪರರ ಬಗ್ಗೆ ಇರೋ ಇರೋಷ್ಟು ಅದರಲ್ಲಿ ಮುಳುಗೋಗಿರ್ತಾರೆ ನೋಡಿ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಾವು ಯಾವಾಗಲೂ ಯಾರೋ ಒಬ್ಬ ನಾಯಕನ್ನ ಸಮಸ್ಯೆ ಅಂದ್ಕೋತೀವಿ ಅಲ್ಲೂ ಇಲ್ಲೂ ನಾವು ಪ್ರಜಾಪ್ರಭುತ್ವ ದೇಶಗಳು ಅನ್ನೋ ಅರಿವು ನಮಗಿರಬೇಕು ತಮಿಳು ಭಾಷೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಪದ ಜನನಾಯಕಂ ಅಂತ ಅಂದರೆ ಜನರೇ ನಾಯಕರು ಅಂತ ಇಟ್ ಮೀನ್ಸ್ ಪೀಪಲ್ ಆರ್ ಲೀಡರ್ಸ್ ಒಬ್ಬ ನಾಯಕನಿಗೆ ಡ್ರಗ್ಸ್ ಕೊಟ್ಟರೆ ನಮ್ಮ ಸಮಸ್ಯೆಗಳೆಲ್ಲ ಕೊನೆಗೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಸಮಸ್ಯೆ ಅದಕ್ಕಿಂತ ಎಷ್ಟೋ ಆಳವಾಗಿ ಬೇರೂರಿದೆ ಜನಸಂಖ್ಯೆಯ ಹೆಚ್ಚಿನ ಭಾಗ ಪ್ರಜಾಪ್ರಭುತ್ವದಲ್ಲಿ ಇನ್ವಾಲ್ವ್ ಆಗಿಲ್ಲದೆ ಇರಬಹುದು ಅದು ದೇಶದ ಜನಸಂಖ್ಯೆಯ ಬರೀ ಎರಡು ಪರ್ಸೆಂಟ್ ಆಗಿದ್ರೂ ತುಂಬ ಕ್ರಿಯಾಶೀಲವಾಗಿರೋ ಎರಡು ಪರ್ಸೆಂಟ್ ಅದು ಮಿಕ್ಕ ತೊಂಬತ್ತೆಂಟು ಪರ್ಸೆಂಟ್ ಜನರಿದ್ದರೂ ಅವರೆಲ್ಲ ತೂಕಡಿಸ್ತಿದ್ದಾರೆ ಬಹುಶಃ ಅವರು ಈಗಾಗಲೇ ಡ್ರಗ್ಸ್ ತಗೊಂಡಿದ್ದಾರೆ ಒಂದು ರೀತಿಯಲ್ಲಿ ಮಂಕ ಕೌದಿದೆ ಆಲಸ್ಯದಿಂದ ತಮ್ಮದೇ ಏನೋ ಕಥೆಗಳಿಂದ ಯಾರೋ ಬಂದು ಅವರನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆಗಳಿಂದೆಲ್ಲ ಅವರಿಗೆ ಮಂಕ ಕೌದಿದೆ ನನ್ನ ಪ್ರಕಾರ ಅವರನ್ನು ಡ್ರಗ್ಸ್ನಿಂದ ಹೊರತರಬೇಕು ಅವರನ್ನು ನಿದ್ದೆಗೆ ತಳತಿರೋ ಹಲವು ತರದ ಡ್ರಗ್ಸ್ ತಗೋತಿದ್ದಾರೆ ಜನರನ್ನು ಎಚ್ಚರಿಗೊಳಿಸೋದು ಮುಖ್ಯನೇ ವಿನಃ ಅವರನ್ನ ನಿದ್ದೆಗೆ ತಳ್ಳೋದಲ್ಲ ಜನರನ್ನ ನಿದ್ದೆಗೆ ತಳ್ಳೋದು ಒಂದು ತಾತ್ಕಾಲಿಕ ಪರಿಹಾರ ಅವರಿಗೆ ಮತ್ತೆ ಎಚ್ಚರಾದಾಗ ಮಾಡ್ತಾರೋ ಗೊತ್ತಿರಲ್ಲ ಆ ನಶೆ ಇಳಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಗೊತ್ತು ಆದರೂ ಐಡಿಯಾ ಆಕರ್ಷಕವಾಗಿದೆ ಗುರುಜಿ ಈ ದಿನ ನೀವು ಇಲ್ಲಿ ನಮ್ಮ ಜೊತೆ ಇರೋದು ನಮ್ಮ ಸುಯೋಗ ಸ್ವಲ್ಪ ಮುಂಚೆ ಪ್ಯಾನೆಲ್ನಲ್ಲಿ ಒಬ್ಬರು ನಮ್ಮ ದೇಶದ ನಾಯಕತ್ವದ ದನಿ ಜನರ ದನಿ ಆಗಿರಬೇಕಿಲ್ಲ ಅಂದರು ನೀವು ಜನನಾಯಕಂ ಅಂದರೆ ಜನರ ಜನರಿಗಾಗಿ ಮತ್ತು ಜನರಿಂದ ಅನ್ನೋ ಬಗ್ಗೆ ಮಾತಾಡಿದ್ದು ಈ ಪ್ರಶ್ನೆಗೆ ದಾರಿ ಮಾಡಿಕೊಡ್ತು ಒಂದು ಕಡೆ ರಾಷ್ಟ್ರಹಿತಕ್ಕಾಗಿ ನಿರ್ಧಾರಗಳನ್ನು ತಗೊಂಡು ಜನರನ್ನು ಸಶಕ್ತರನ್ನಾಗಿಸೋ ಬಗ್ಗೆ ಮಾತಾಡ್ತಾರೆ ಆದರೆ ಅದೇ ಜನ ಚಲನಚಿತ್ರದಲ್ಲಿ ಒಂದು ಕಾಲ್ಪನಿಕ ಪಾತ್ರವನ್ನು ಸಹಿಸಲ್ಲ ಆಕೆಯ ತಲೆ ತೆಗಿತೀವಿ ಅಂತಾರೆ ನಾವು ಯಾಕಿಷ್ಟು ಅಸಹಿಷ್ಣು ಅನ್ನೋದು ನನ್ನ ಪ್ರಶ್ನೆ ಮತ್ತಿದು ಯು ಎ ಇನಲ್ಲಿನ ಸಹಿಷ್ಣುತೆಯ ವರ್ಷಕ್ಕೆ ಸಂಬಂಧಪಟ್ಟಿದೆ ತಲೆ ತೆಗೆಯೋ ವಿಷಯ ಅರ್ಥ ಆಗಲಿಲ್ಲ ಅದ ಸರಿ ಅದು ಪದ್ಮಾವತ್ ವಿವಾದಕ್ಕೆ ಸಂಬಂಧಪಟ್ಟಿದ್ದು ಜನರನ್ನು ಸಶಕ್ತರನ್ನಾಗಿಸೋ ಬಗ್ಗೆ ಮಾತಾಡ್ತೀವಿ ಆದರೆ ಅದೇ ಜನ ಕ್ಷುಲ್ಲಕ ವಿಷಯಗಳನ್ನು ಸೃಷ್ಟಿಸ್ತಾರೆ ಅದು ಬಗೆಹರಿಸೋದಕ್ಕೆ ದೊಡ್ಡ ಸಮಸ್ಯೆಗಳಿರಬೇಕಾದ್ರೆ ನೋಡಿ ಪ್ರಜಾಪ್ರಭುತ್ವ ಜನರಿಗೆ ಕೆಲವಷ್ಟು ಸವಲತ್ತುಗಳನ್ನು ಕೊಡುತ್ತೆ ಆದರೆ ಎಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಒತ್ತಿ ಹೇಳೋದಕ್ಕೆ ಯಾವುದೇ ನಿರ್ದಿಷ್ಟ ಕಾರ್ಯವಿಧಾನ ಅದರಲ್ಲಿಲ್ಲ ಅದಕ್ಕೆ ತುಂಬ ಜನ ಆ ಸವಲತ್ತನ್ನು ಹಲವು ರೀತಿಯಲ್ಲಿ ದುರುಪಯೋಗ ಮಾಡ್ತಾರೆ ಅದನ್ನು ಮಾನದಂಡವಾಗಿ ತಗೋಬೇಡಿ ಹೆಚ್ಚಿನವರು ಹಾಗಿಲ್ಲ ಅದು ಏನೇ ಇರಲಿ ನಾಯಕರು ಜನರನ್ನು ಪ್ರತಿನಿಧಿಸ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ವಾದ ಏನಂದರೆ ಅರವತ್ತು ಪರ್ಸೆಂಟ್ ಜನ ಮಾತ್ರ ವೋಟ್ ಹಾಕಿದರು ಅದರಲ್ಲಿ ಈಗಿನ ನಾಯಕನಿಗೆ ಬರೀ ಮೂವತ್ತೊಂದು ಪರ್ಸೆಂಟ್ ವೋಟ್ ಸಿಕ್ಕಿದೆ ಅವರು ದೇಶದ ನಾಯಕ ಹೇಗೆ ಆಗ್ತಾರೆ ಮಿಕ್ಕಿದ ನಲವತ್ತು ಪರ್ಸೆಂಟ್ ಜನ ಏನು ಮಾಡ್ತಿದ್ರು ವೋಟ್ ಮಾಡಿದ್ರೆ ಅವರಿಗೆ ಟೀಕೆ ಮಾಡೋ ಹಕ್ಕು ಇಲ್ಲ ನಿಮಗಿದು ಮುಖ್ಯ ಅಂದರೆ ಹೋಗಿ ವೋಟ್ ಮಾಡಿ ಅದೊಂದು ಹಕ್ಕು ಅದನ್ನು ಚಲಾಯಿಸಬೇಕು ಮತ್ತೆ ಹೇಗೆ ಚಲಾಯಿಸಬೇಕು ಚುನಾವಣೆ ಬರ್ತಿರೋದ್ರಿಂದ ಇದು ಬಹಳ ಮುಖ್ಯ ನಿಮ್ಮಲ್ಲಿ ತುಂಬ ಜನ ಭಾರತದಲ್ಲಿ ವೋಟ್ ಮಾಡ್ತೀರೇನೋ ನೋಡಿ ಮುಖ್ಯವಾಗಿ ಏನಂದರೆ ಪ್ರಜಾಪ್ರಭುತ್ವ ಕೆಲಸ ಮಾಡಬೇಕಾದ್ರೆ ಜೀತ ಪದ್ಧತಿಯ ಮನಸ್ಥಿತಿ ಇರಬಾರದು ಹೇಗಂದರೆ ಒಂದು ಕುಟುಂಬ ಕೂಡ ಒಂದು ಘಟಕವಾಗಿ ವೋಟ್ ಮಾಡಿದರೆ ಅದು ಪ್ರಜಾಪ್ರಭುತ್ವ ಅಲ್ಲ ಗುಪ್ತ ಮತದಾನ ಅಂತಂದರೆ ಎಲ್ಲರೂ ಅವರಾಗೆ ಯೋಚಿಸಿ ವೋಟ್ ಮಾಡೋದು ನೀವೊಂದು ಕುಟುಂಬವಾಗಿ ಜಾತಿಯಾಗಿ ಮತಧರ್ಮವಾಗಿ ಅಥವಾ ಒಂದು ಪಕ್ಷವಾಗಿ ಕೂಡ ಓಟ್ ಮಾಡಿದರೂ ನನಗೆ ಹೇಳೋದು ಅದು ದೇಶದ ಯಾವ ರಾಜಕೀಯ ಪಕ್ಷಕ್ಕೂ ಇಷ್ಟವಾಗದೇ ಇರಬಹುದು ನನ್ನ ಪ್ರಕಾರ ಪಕ್ಷದ ಸದಸ್ಯತ್ವವನ್ನು ನಿಲ್ಲಿಸಬೇಕು ಅಂಥದ್ದೇನು ಇರಕೂಡ್ದು ಯಾಕಂದರೆ ವಿಶೇಷವಾಗಿ ನಾನು ಅಮೆರಿಕಾದಲ್ಲಿ ನೋಡಿದ್ದೀನಿ ಯಾರನ್ನಾರು ಕೇಳಿದರೆ ನಾನು ರಿಪಬ್ಲಿಕನ್ ಅಂತಾರೆ ಯಾಕೆ ನನ್ನ ತಂದೆ ನನ್ನ ತಾತ ರಿಪಬ್ಲಿಕನ್ ನಿಮ್ಮ ಓಟ್ ಆಗಲೇ ನಿರ್ಧರಿಸಿ ಆಗಿದೆ ಇದು ಜೀತ ಪದ್ಧತಿ ಇದರಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಬಂತು ನಾವು ಬಹಳ ವೇಗವಾಗಿ ಹಾಗಾಗ್ತಿದ್ದೀವಿ ನಮ್ಮ ದೇಶದಲ್ಲಿ ಮುಂಚೆ ಹೀಗೆ ಇರಲಿಲ್ಲ ಆದರೆ ನಾವು ವೇಗವಾಗಿ ಹಾಗಾಗ್ತಿದ್ದೀವಿ ನನ್ನ ಪ್ರಕಾರ ಪಕ್ಷದ ಸದಸ್ಯತ್ವ ಇರಬಾರ್ದು ಒಂದು ಮಿತಿ ಇರಬೇಕು ಜನರ ಅಗತ್ಯ ಇದ್ದರೆ ಒಂದು ಐನೂರು ಜನ ಸಾವಿರ ಜನ ಪಕ್ಷನ ನಡೆಸೋದಿಕ್ಕೆ ಸದಸ್ಯರಾಗಬಹುದು ಸಾರ್ವಜನಿಕರು ಸದಸ್ಯರಾಗಬಾರ್ದು ಯಾಕಂದ್ರೆ ಅವರು ಓಟು ಪೂರ್ವ ನಿರ್ಧಾರಿತವಾಗುತ್ತೆ ಅದು ಒಳ್ಳೇದಲ್ಲ ಪ್ರತಿ ಬಾರಿ ಚುನಾವಣೆ ಬಂದಾಗ ಕಳೆದ ಐದು ವರ್ಷದಲ್ಲಿ ಆಗಿದ್ದನ್ನು ಮೌಲ್ಯಮಾಪನ ಮಾಡಬೇಕು ಕೆಲಸ ಯೋಗ್ಯವಾಗಿತ್ತ ಇನ್ನೊಂದು ಅವಕಾಶ ಕೊಡಬೇಕಾ ಬೇಡವಾ ಅಂತ ಪ್ರತಿಯೊಬ್ಬರೂ ನಿರ್ಧರಿಸಬೇಕು ನೀವು ಸಾಮೂಹಿಕವಾಗಿ ನಿರ್ಧರಿಸಿದರೆ ನಿಮ್ಮ ಪಕ್ಷದ ಸದಸ್ಯತ್ವದಿಂದಾಗಿ ಅಥವಾ ಮತೀಯ ಕಾರಣದಿಂದಾಗಿ ಅಥವಾ ನೀವು ಯಾವುದೋ ಒಂದು ಜಾತಿಗೆ ಸೇರಿರೋದಿಕ್ಕಾಗಿ ಆಗಲ್ಲಿ ಪ್ರಜಾಪ್ರಭುತ್ವ ಅಂತ ಇರಲ್ಲ ಅದು ಪ್ರಜಾಪ್ರಭುತ್ವದ ಹೆಸರಲ್ಲಿ ಜೀತ ಪದ್ಧತಿ ಅಷ್ಟೆ ಬಹಳಷ್ಟು ದೇಶಗಳು ಹೀಗಾಗ್ತಿವೆ ವಿಶೇಷವಾಗಿ ಅಮೆರಿಕ ಮತ್ತು ಭಾರತ ಕೂಡ ಅದೇ ದಾರಿಯಲ್ಲಿ ಹೋಗ್ತಿದೆ ದಿಕ್ಕನ್ನು ಸರಿಪಡಿಸಬೇಕು ಅಂತಂದರೆ ನಾವು ಜಾತಿ ಮತವನ್ನು ಮೀರಿ ವೋಟ್ ಮಾಡಬೇಕು ಅಂತೀವಿ ಆದರೆ ಪಕ್ಷ ಇನ್ನೇನು ಮತ್ತೆ ಅದೊಂದು ಹೊಸ ಧರ್ಮ ಆಗಿಬಿಟ್ಟಿದೆ ಸದಸ್ಯತ್ವ ಇಲ್ಲದೇ ಇರುವುದು ಮುಖ್ಯ ಯಾರಿಗೆ ವೋಟ್ ಹಾಕಬೇಕು ಅಂತ ಜನ ಚುನಾವಣೆಗೆ ಮುಂಚೆ ನಿರ್ಧರಿಸಬೇಕು ಇಲ್ದಿದ್ರೆ ನಾವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನು ಕೆಡಿಸ್ತೀವಿ ನಿಮ್ಮ ಮಾತುಗಳನ್ನು ಕೇಳೋದು ಯಾವಾಗಲೂ ಒಂದು ಸಂತೋಷ ಸದ್ಗುರೂಜಿ ಇವತ್ತಿರೋ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ರಾಷ್ಟ್ರೀಯ ಗಡಿಗಳಿಗೆ ಮಾನ್ಯತೆ ಇಲ್ಲ ಹಾಗಿದ್ದಾಗ ನಾವು ಸಾರ್ವಭೌಮತ್ವ ಅಂದಾಗ ಹತ್ತೊಂಬತ್ತನೇ ಶತಮಾನದ ಔಟ್ಡೇಟ್ ಆಗಿರೋ ಪರಿಕಲ್ಪನೆಯ ಬಗ್ಗೆ ತುಂಬ ತಲೆ ಕೆಡಿಸ್ಕೋತಿದ್ದೀವಾ ಖಂಡಿತ ಆದರೆ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಾವೀಗ ಯಾವ ಪ್ರದೇಶದ ಬಗ್ಗೆ ಮಾತಾಡ್ತಿದ್ದೀವೋ ಜಗತ್ತಿನಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಿರುವ ಮಕ್ಕಳಲ್ಲಿ ಮೂವತ್ತ್ ಪರ್ಸೆಂಟ್ ಭಾರತದಲ್ಲಿದ್ದಾರೆ ಹಾಗಾಗಿ ನಮ್ಮ ಜನಸಂಖ್ಯೆಯ ಮೂರನೇ ಒಂದು ಭಾಗ ಹತ್ತೊಂಬತ್ತನೇ ಶತಮಾನದಲ್ಲೂ ಇಲ್ಲ ಅವರು ಹದಿನೆಂಟು ಹದಿನೇಳನೇ ಶತಮಾನದಲ್ಲಿದ್ದಾರೆ ಅವರು ಹಾಗಿದ್ದಾಗ ಎಲ್ಲರೂ ಇಪ್ಪತ್ತೊಂದನೇ ಶತಮಾನದಲ್ಲಿರೋ ಥರ ನಾವು ಮಾತಾಡೋದು ಸರಿಯಲ್ಲ ಸದ್ಯಕ್ಕೆ ದೇಶದ ಆಧಿಪತ್ಯವನ್ನು ಬಲಗೊಳಿಸಬೇಕು ಯಾಕಂದರೆ ಅದನ್ನು ಗಟ್ಟಿ ಮಾಡದೆ ಜನರನ್ನು ಉದ್ದೇಶಿಸಕ್ಕಾಗಲ್ಲ ಜನರು ಒಂದು ಮಟ್ಟದ ಸಮೃದ್ಧಿ ಹೊಂದಿದಾಗ ಖಂಡಿತವಾಗಲೂ ಗಡಿಗಳನ್ನು ಸಡಿಲಿಸಬೇಕು ನಾವಿದನ್ನು ಅರ್ಥ ಮಾಡ್ಕೋಬೇಕು ರಾಷ್ಟ್ರ ನಿರ್ಮಾಣ ಅನ್ನೋದು ಸಾಮಾಜಿಕ ವಿಕಸನದ ಬೇರೆ ಬೇರೆ ಹಂತದಲ್ಲಿರುತ್ತೆ ಇಪ್ಪತ್ತೈದು ಮೂವತ್ತು ವರ್ಷದ ಒಳಗೆ ನಾವೇನಾದರೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿದ್ದರೆ ನಾವು ಮತ್ತು ಖಂಡಿತವಾಗ್ಲೂ ನಾನು ಇವತ್ತು ಬೇರೆನೇ ಥರ ಮಾತಾಡ್ತಿದ್ದೆ ನನ್ನ ಕೆಲಸದ ಮುಕ್ಕಾಲು ಭಾಗ ಇರೋದು ಗ್ರಾಮೀಣ ಭಾರತದಲ್ಲಿ ಇಪ್ಪತ್ತೊಂದನೇ ಶತಮಾನ ಎಲ್ಲಿ ಬಂತು ಅದೆಲ್ಲ ಬೆಂಗಳೂರು ಮುಂಬೈನಂಥ ಜಾಗಕ್ಕೆ ಬಂದಾಗ ಮಾತ್ರ ಹಳ್ಳಿಯಲ್ಲಿದ್ದಾಗ ಹದಿನೆಂಟನೇ ಶತಮಾನದ ಮಾತೆ ಅವರಿರೋದು ಅಂಥ ಪರಿಸ್ಥಿತಿಯಲ್ಲಿ ದೇಶದಲ್ಲಿರೋ ಅಷ್ಟು ಜನರನ್ನು ಒಂದೇ ಬಾರಿ ಮೇಲೆತ್ತಕ್ಕೆ ಮೂಲಭೂತ ಪೋಷಣೆಯ ಮಟ್ಟವನ್ನಾದರೂ ಸ್ವಲ್ಪ ಏರಿಸಬೇಕು ಆಗ ಗಡಿಗಳನ್ನು ಸಡಿಲ ಮಾಡೋ ದೊಡ್ಡ ವಿಚಾರಗಳ ಬಗ್ಗೆ ಮಾತಾಡಬಹುದು ಮೊದಲನೇದಾಗಿ ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಶ್ರೀಲಂಕಾ ಸ್ವಲ್ಪ ಮಟ್ಟಿಗಾದರೂ ಒಂದೇ ಮಟ್ಟದ ಆರ್ಥಿಕತೆಯಲ್ಲಿದ್ದರೆ ಗಡಿಗಳನ್ನು ತೆರೆಯೋದು ಸರಿ ಇರುತ್ತೆ ಇಲ್ಲದಿದ್ರೆ ಅಸಮಾನತೆ ತುಂಬ ಹೆಚ್ಚಿದ್ದಾಗ ಗಡಿಗಳನ್ನು ತೆರೆದ್ರೆ ಆಗ ಅವ್ಯವಸ್ಥೆ ಮತ್ತು ಸಂಘರ್ಷ ಆಗತ್ತೆ ಅದಕ್ಕೆ ನಾನು ಹೇಳಿದ್ದು ಆರ್ಥಿಕ ಗಡಿಗಳನ್ನು ಸಡಿಲಿಸಬೇಕು ರಾಜಕೀಯ ಗಡಿಗಳನ್ನು ಬಿಗಿಗೊಳಿಸಿ ಸ್ವಲ್ಪ ಸಮಯ ಆರ್ಥಿಕ ಗಡಿಗಳನ್ನು ಸಡಿಲಿಸಬೇಕು ಅರ್ಥವ್ಯವಸ್ಥೆಯ ಗಾತ್ರವನ್ನು ಪ್ರಮಾಣವನ್ನು ಹೆಚ್ಚು ಮಾಡದಿದ್ದರೆ ಯಾವುದೇ ಪರಿಹಾರ ಇಲ್ಲ ಯಾಕಂದರೆ ಒಂದು ಸಣ್ಣ ಒಬ್ಬಟ್ಟನ್ನು ಹೇಗೆ ಮುರಿದರೂ ಎಲ್ರಿಗೂ ಪಾಲ್ ಸಿಗಲ್ಲ ಒಬ್ಬಟ್ಟನ್ನು ದೊಡ್ಡದು ಮಾಡಬೇಕು ಒಮ್ಮೆ ಅರ್ಥವ್ಯವಸ್ಥೆ ಸಾಕಷ್ಟು ದೊಡ್ಡದಾದರೆ ಅದು ಸಾಕಷ್ಟು ದೊಡ್ಡದಾಗೋದಕ್ಕೆ ಈ ದೇಶಗಳು ಕನಿಷ್ಠ ಒಂದೇ ಆರ್ಥಿಕ ಘಟಕದಂತಾದರೂ ಕಾರ್ಯನಿರ್ವಹಿಸಬೇಕು ಕೊನೆ ಪಕ್ಷ ಒಂದು ಸಡಿಲವಾದ ಒಕ್ಕೂಟ ಇರಬೇಕು ಅರ್ಥವ್ಯವಸ್ಥೆ ಒಂದಾಗಿ ನಡೆಸೋದಕ್ಕೆ ಆಮೇಲೆ ದೇಶದ ಗಡಿಗಳನ್ನು ಸಡಿಲಗೊಳಿಸುವ ಬಗ್ಗೆ ಮಾತಾಡಬಹುದು